بسم الله الحمد لله والصلاة والسلام على رسول الله وعلى آله وصحبه أجمعين السلام عليكم ورحمة الله وبركاته ಇಂದು ನಾವು ವುದುವಿನಲ್ಲಿ ಇರುವ 5 ಷರತ್ತುಗಳನ್ನು ತಿಳಿಯೋಣ. ಅದರಲ್ಲಿ ಮೊದಲನೆಯದು ಶುದ್ಧವಾದ ನೀರು, ಅಂದರೆ ವುದು ಮಾಡಲು ಉಪಯೋಗಿಸುವ ನೀರು ಬಹಳ ಶುದ್ಧವಾಗಿರಬೇಕು. ಎರಡನೆಯದು ತೊಳೆಯಲ್ಪಡುವ ಅಂಗಗಳಲ್ಲಿ ನೀರು ಹರಿಯುವುದು. ಇದರ ಅರ್ಥ ನಾವು ವುದು ಮಾಡುವಾಗ ನಮ್ಮ ಕೈ, ಮುಖಭಾಗ, ತಲೆಭಾಗ, ಕಾಲುಭಾಗ ಎಲ್ಲ ಕಡೆಯೂ ಸರಿಯಾಗಿ ನೀರಿನಿಂದ ತೊಳೆಯುವುದು ಆಗಿದೆ. ಮೂರನೆಯದು ನೀರಿನ ಬಣ್ಣ ಬದಲಾಯಿಸುವಂತಹ ವಸ್ತುಗಳು ವುದುವಿನ ಅಂಗಗಳಲ್ಲಿ ಇಲ್ಲದಿರುವುದು. ಅಂದರೆ ನೀವು ವುದು ಮಾಡುವ ಜಾಗದಲ್ಲಿ ಯಾವುದಾದರೂ ವಸ್ತು, ಉದಾಹರಣೆಗೆ ಬಣ್ಣವಾಗಿರಬಹುದು, ಇಂತಹ ವಸ್ತುಗಳನ್ನು ವುದು ಮಾಡುವ ಮೊದಲು ತೊಳೆದುಕೊಳ್ಳುವುದು ಉತ್ತಮವಾಗಿದೆ. ನಾಲ್ಕನೆಯದು ನೀರು ಸೇರುವುದನ್ನು ತಡೆಯುವ ವಸ್ತುಗಳು ಅಂಗಾಂಗಗಳಲ್ಲಿ ಇಲ್ಲದಿರುವುದು. ಇದರ ಅರ್ಥ ನೀವು ವುದು ಮಾಡುವಾಗ ನೀರನ್ನು ತಡೆಯುವಂತಹ ವಸ್ತು, ಅಂದರೆ ಉದಾಹರಣೆಗೆ ಗಟ್ಟಿಯಾಗಿ ಅಂಟಿಕೊಂಡಿರುವ ಸ್ಟಿಕ್ಕರ್ ಆಗಿರಬಹುದು, ಅಂತಹ ವಸ್ತುಗಳನ್ನು ವುದು ಮಾಡುವ ಮುಂಚೆಯೇ ತೆಗೆದುಕೊಳ್ಳುವುದು ಉತ್ತಮವಾಗಿದೆ. ಅದನ್ನು ರಿಮೂವ್ ಮಾಡಿ ನಂತರ ವುದು ಮಾಡುವುದಾಗಿದೆ. ಐದನೆಯದು ಅನಿಯಂತ್ರಿತ ಮೂತ್ರ ವಿಸರ್ಜನೆಯಂತಹ ಅಶುದ್ಧಿ, ಅಂದರೆ ನಿತ್ಯವಾದ ಕಾಯಿಲೆ ಇರುವವರು ಪ್ರತಿಯೊಂದು ನಮಾಜಿಗೂ ಅದರ ಹೊತ್ತಾದ ಬಳಿಕವೇ ವುದು ಮಾಡುವುದು ಉತ್ತಮವಾಗಿದೆ. ಮೊದಲನೆಯದು ಶುದ್ಧವಾದ ನೀರು, ಎರಡನೆಯದು ತೊಳೆಯಲ್ಪಡುವ ಅಂಗಗಳಲ್ಲಿ ನೀರು ಹರಿಯುವುದು, ಮೂರನೆಯದು ನೀರಿನ ಬಣ್ಣ ಬದಲಾಯಿಸುವಂತಹ ವಸ್ತುಗಳು ವುದುವಿನ ಅಂಗಗಳಲ್ಲಿ ಇಲ್ಲದಿರುವುದು, ನಾಲ್ಕನೆಯದು ನೀರು ಸೇರುವುದನ್ನು ತಡೆಯುವ ವಸ್ತುಗಳು ಅಂಗಾಂಗಗಳಲ್ಲಿ ಇಲ್ಲದಿರುವುದು, ಐದನೆಯದು ಅನಿಯಂತ್ರಿತ ಮೂತ್ರ ವಿಸರ್ಜನೆಯಂತಹ ಅಶುದ್ಧಿ. ವಸಲ್ಲಾಹು ವಸಲ್ಲಮ ವಬಾರಕ ಅಲಾ ನಬಿನಾ ಮುಹಮ್ಮದ್. ಸುಬ್ಹಾನಲ್ಲಾಹಿ ವಬಿಹಮ್ದಿಹಿ, ಸುಬ್ಹಾನಕ ಅಲ್ಲಾಹುಮ್ಮ ವಬಿಹಮ್ದಿಕ, ನಶ್ಹದು ಅಲ್ಲಾ ಇಲಾಹ ಇಲ್ಲಾ ಅಂತ, ನಸ್ತಗ್ಫಿರುಕ ವಅತೂಬು ಇಲೈಕ್.